ಕೇಸರಿ ಕಲರ್ ಬಂಟಿತ್ತು, ಕೇಸರಿ ಬಾವುಟಗಳು, ಕಾಲ್ಗಳನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು, ಯಾರು ಅದನ್ನ ಆಚರಣೆಗೆ ತಂದದ್ದು, ಅದೆಲ್ಲ ಅದು ಮುಕ್ತ. ಕುಮಾರಸ್ವಾಮಿಯವರೇ, ಬಿಜೆಪಿಯ ಆರ್ ಎಸ್ ಎಸ್ ಸಂಘ ಪರಿವಾರದವರೇ, ನೀವು ಈ ಶಾಲ್ ಹಾಕೋತಾ ಇದ್ದೀರಲ್ಲ, ಅದು ಜನ್ಮಿಯ ಕುಂಡಲಾಗ್ತಾ ಇದ್ದಂತ ಒಂದು ಶಾಲ್ ಅಲ್ವಾ ಅದು? ಸ್ವಾತಂತ್ರ್ಯ ಬಂದ ಮೇಲೆ, ಸಂವಿಧಾನ ಜಾರಿಯಾಗಿ ಬಂದ ಮೇಲೆ ನಾವು ಅನೇಕ ಕಾನೂನುಗಳನ್ನು ಮಾಡಿಕೊಂಡಿದ್ದೀವಿ. 1947 ನಂತರ ಎಲ್ಲ ಯಥಾಸ್ಥಿತಿ ಏನಿದೆಯೋ ಅದನ್ನ ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ರೆ ಹೀಗೆ ಹೇಳ್ತಕ್ಕಂಥವ್ರು ಏನ್ ಹೇಳ್ತಿದ್ದಾರೆ, ಮೂಡಲ್ವಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಮೊದಲು ಇತ್ತು, ಅಲ್ಲಿ ಮಸೀದಿ ಜಮಿಯಾ ಮಸೀದಿ ಕಟ್ಟಿದ್ದಾರೆ ಅಂತ ಶ್ರೀರಂಗಪಟ್ಟಣದ ವಿಚಾರವನ್ನು ತೆಗೆದುಕೊಂಡು ಮಾತನಾಡ್ತಿದ್ದಾರೆ. ಆದ್ರೆ ಅದು ಅದಕ್ಕೂ ಹಿಂದೆ ಮೂಡಲ್ವಾಗ್ಲು ಆಂಜನೇಯ ಸ್ವಾಮಿ ಆಗೋದು, ಅದು ದೇವಸ್ಥಾನ ಇರೋದಕ್ಕೂ ಮೊದಲೇ ಏನು ಇಟ್ಟಿರಬಹುದು ಅಂತ ಇನ್ನೂ ಹಿಂದಕ್ಕೆ ಹೋದ್ರೆ ಬಹುಶಃ ಬೌದ್ಧ ಮಂದಿರ ಆಗಿರಬಹುದಾಗಿತ್ತು, ಅಥವಾ ಬುದ್ಧನ ಕಾಲದಲ್ಲೇ ಬಂದಂತ ಜೈನ ಧರ್ಮದ ಬಸದಿ ಕೂಡ ಅದು ಆಗಿರ್ಬೋದಾಗಿತ್ತು ಅಲ್ವಾ? ಅದ್ರ ಬಗ್ಗೆ ಈ ದೇಶದ ಕೋರ್ಟ್ಗಳಾಗ್ಲಿ, ಈ ದೇಶದ ಮಾಧ್ಯಮಗಳಾಗ್ಲಿ, ಈ ದೇಶದ ಜನರುಗಳಾಗ್ಲಿ ಯಾರು ಅದನ್ನ ಆಲೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಶಂಕರಾಚಾರ್ಯರು ಬಂದ ನಂತರ ದೇವಸ್ಥಾನಗಳು, ದೇವರುಗಳು ನಮ್ಮ ನಡುವೆ ಆಯ್ತು. ಅದಕ್ಕೂ ಮೊದಲು ಇದ್ದಿದ್ದು ಜೈನರ ಬಸದಿಗಳು, ಅದು ಬಿಟ್ಟರೆ ಅದ್ರ ಜೊತೆಗೆ ನಮ್ಮ ಬೌದ್ಧ ಧರ್ಮದ ಬೌದ್ಧ ಮಂದಿರಗಳು ಮಾತ್ರ ಇದ್ದದ್ದು. ಬೌದ್ಧ ಮಂದಿರಗಳನ್ನ ಶಂಕರಾಚಾರ್ಯರು ಬಂದ ಮೇಲೆ ಅನೇಕ ನಮ್ಮ ಇತಿಹಾಸದಲ್ಲಿ ನಾವು ಓದ್ತೀವಿ, ಬೌದ್ಧ ಸನ್ಯಾಸಿಗಳನ್ನ ಒಡೆದು ಕೊಂದು ಹಿಂಸೆ ಮಾಡಿ ಅವರು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದು ಅಂತಕ್ಕಂಥದ ಒಂದು ಚರಿತ್ರೆಯನ್ನೇ ನಾವು ನೋಡ್ಕೊಂಡು ಬಂದಿದ್ದೀವಿ, ಓದ್ಕೊಂಡು ಬಂದಿದ್ದೀವಿ. ಆದ್ರೆ ಇವತ್ತು ಯಾವತ್ತೋ ಆಗಿರ್ತಕ್ಕಂಥ ಘಟನೆಗೆ ಇವತ್ತು ನ್ಯಾಯ ಒದಗಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳುವಂತದ್ದಿದೆಯಲ್ಲ, ಇದು ಎಲ್ಲೋ ಒಂದು ಚೋದ್ಯದ ಕುಚೋದ್ಯದ ಸಂಗತಿ ಅಂತ ನಾನಾದರೂ ಭಾವಿಸ್ತೀನಿ. ಆದ್ರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ನಮ್ಮ ದೇವಸ್ಥಾನಗಳು, ನಮ್ಮ ಹಬ್ಬ ಹರಿದಿನ ಆಚರಣೆಗಳು ಈ ಮೊದಲಿಂದಲೂ ಈಗ ಇರ್ತಿತ್ತ? ಈ ಯಾವಾಗ ಈ ಕೇಸರಿ ಕಲರ್ ಬಂಟಿಂಗ್ಸ್ ಬಂತು, ಯಾವಾಗ ಈ ಕೇಸರಿ ಕಲರ್ ಬಂಟಿಂಗ್ಸ್, ಕೇಸರಿ ಬಾವುಟಗಳು, ಕೇಸರಿ ಶಾಲ್ಗಳನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು, ಯಾರು ಅದನ್ನ ಆಚರಣೆಗೆ ತಂದದ್ದು, ಅದೆಲ್ಲ ಅದು ಇತ್ತ? ಕೆರಗೋದ ಮೇಲೆ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ, ನಾನು ಆ ಊರಿನಲ್ಲಿ ಹುಟ್ಟ ಬೆಳೆಯ ಅಲ್ಲೇ ಇದ್ದೀನಿ, ಅಲ್ಲಿಂದೇ ನನ್ನ ವಿದ್ಯಾಭ್ಯಾಸ ಕೂಡ ಅಲ್ಲೇ ಆಗಿದೆ. ನಾನು ಯಾವತ್ತೂ ಕೂಡ ಈಗ ಕಳೆದ ಒಂದು 8-10 ವರ್ಷಗಳ ಹಿಂದಿನಿಂದ ಬಿಟ್ಟರೆ 8-10 ವರ್ಷಗಳ ಹಿಂದೆ ನಾವು ಹಬ್ಬ ಹರಿದಿನಗಳು ಮಾಡ್ತಿದ್ದು, ದೇವಸ್ಥಾನಗಳನ್ನು ಸಿಂಗಾರ ಮಾಡ್ತಿದ್ದು, ಮಾವಿನ ಸೊಪ್ಪು, ಬಾಳೆ ತಂದು, ದೇವನ ಸೊಪ್ಪು, ಈ ಥರ ಹಸಿರು ಬಾವುಟಗಳನ್ನು ಇಟ್ಕೊಂಡು ಮಾಡ್ತಿದ್ದು. ಆಮೇಲೆ ಬಂಟಿಂಗ್ಸ್ ಅಂತ ಹಾಕಿದ್ರು, ಅನೇಕ ಕಲರ್ಗಳು ಎಲ್ಲ ರೀತಿಯ ಬಣ್ಣಗಳಿಂದ ಕೂಡಿದಂಥ ಬಂಟಿಂಗ್ಸ್ ಅನ್ನ ಆಗ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ನೆನಪಿರೋದು, ನಗರಸಭೆಯಲ್ಲಿ ಯಾವುದೇ ಕಾರ್ಯಕ್ರಮ ಹಾಕೋಕು ಅಂದರೆ, ಪುರಸಭೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಆ ಬಂಟಿಂಗ್ಸ್ ಬಂದು ಕಟ್ಟೋರು. ಅಂದರೆ ಎಲ್ಲ ಕಲರ್ಗಳು ಎಲ್ಲ ಬಣ್ಣಗಳು ಇರ್ತಿದ್ದು, ಆದರೆ ಕೇಸರಿ ಬಣ್ಣ ಯಾರು ಬಂದರು, ಎಲ್ಲಿ ತಂದರು, ಯಾರು ಇದು? ಹಾಗೆ ನೋಡೋದಾದರೆ ಈ ಅವತ್ತು ಇಲ್ಲಿ ಕೆರಗೋಡಿನಿಂದ ಒಂದು ದೊಡ್ಡ ಮೆರವಣಿಗೆಯನ್ನು ಬಂದಂಥ ಜನ ಬಂದಾಗ ಕುಮಾರಸ್ವಾಮಿಯವರು ಕೂಡ ಕೇಸರಿ ಧ್ವಜವನ್ನು ಹಾಕ್ಕೊಂಡು ಅವರೊಂದು ಪ್ರಶ್ನೆ ಮಾಡ್ತಾರೆ, ಕೇಸರಿ ಧ್ವಜವನ್ನು ಹಾಕ್ಕೊಂಡ್ರೆ ತಪ್ಪೇನು, ಏನು ಕೇಸರಿ ಧ್ವಜ ಹಾಕೊಂಡ್ರೆ ತಪ್ಪೇನು ಅಂತ. ಅದು ನಿಜ ಏನು ತಪ್ಪು ಅಂತಕ್ಕಂಥದ್ದನ್ನು ಆಮೇಲೆ ಪ್ರಶ್ನೆ. ಆದರೆ ನೀವು ಇದಕ್ಕೂ ಮೊದಲು ಹಸಿರು ಟವಲ್ ಹಾಕೊಂಡಿದ್ರಲ್ಲ, ಆ ಹಸಿರು ಟವಲ್ ತೆಗಿಯೋದಕ್ಕೆ ಏನು ಕಾರಣ ಅದು? ಅದನ್ನು ಕೇಳಿದ್ರೆ ಯಾರಾದರೂ ರೈತ ಅಂದವರು ಏನು ಉತ್ತರ ಕೊಡ್ತಾರೆ ಕುಮಾರಸ್ವಾಮಿಯವರು? ಇದನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅವರು. ಆದ್ರೆ ಕೇಸರಿ ಕಲರ್ ಹಾಕೊಂಡ್ರೆ ತಪ್ಪೇನು ಅಂತ ಕೇಳ್ತಿದ್ದಾರೆ. ಕೇಸರಿ ಕಲರ್ ಎಲ್ಲಿಂದ ಬಂತು? ನಿಜವಾಗಿ ನೋಡಿದ್ರೆ ಅದು ಮರಾಠರು, ಮಹಾರಾಷ್ಟ್ರದ ಧ್ವಜ. ಮಹಾರಾಷ್ಟ್ರದ ಧ್ವಜವನ್ನ ತಗೊಂಡ್ಬಂದು ಅದಕ್ಕೆ ಆಂಜನೇಯನ ಶ್ರೀರಾಮಚಂದ್ರನ ಒಂದು ಪ್ರಿಂಟ್ ಮಾಡಿ, ಆ ಫೋಟೋವನ್ನು ಪ್ರಿಂಟ್ ಮಾಡಿಬಿಟ್ಟು ನಮ್ಮ ದೇವಸ್ಥಾನಗಳ ಮೇಲೆ ಆರಿಸ್ತಿದ್ದೀರಲ್ಲ. ಕುಮಾರಸ್ವಾಮಿಯವರೇ, ಬಿಜೆಪಿಯ ಆರ್ ಎಸ್ ಎಸ್ ಸಂಘ ಪರಿವಾರದವರೇ, ನೀವು ಈ ಶಾಲ್ ಹಾಕೋತಾ ಇದ್ದೀರಲ್ಲ, ಅದು ಎಂಇಎಸ್ ಕುಂಡಲಾಗ್ತಾ ಇದ್ದಂತ ಒಂದು ಶಾಲ್ ಅಲ್ವಾ ಅದು? ಎಂಇಎಸ್ನವರು, ಮಹಾರಾಷ್ಟ್ರದ ಎಂಇಎಸ್ನವರು ಏನು ತಂಟೆ ತಗಾದೆ ಮಾಡ್ತಿದ್ದಾರೆ, ಗಡಿ ವಿಚಾರ ಇರ್ಬೋದು, ಜಲದ ವಿಚಾರ ಇರ್ಬೋದು, ತಂಟೆ ತಕರಾರು ಏನ್ ಮಾಡ್ತಿದ್ದಾರೆ, ಅವ್ರು ಹಾಕ್ತಾ ಇದ್ದಂತ ಶಾಲನ್ನ ಈಗ ನಮ್ಮ ಹತ್ರ ಬಂದು ನಮ್ಮ ಹಳ್ಳಿಗರಿಗೆ, ನಮ್ಮ ಜನಕ್ಕೆ ಆ ಕೇಸರಿ ಶಾಲ ಹಾಕ್ತಾ ಇದ್ರಿ, ನಮ್ಮ ದೇವಸ್ಥಾನಗಳು ಹಸಿರು ತಳಿರು ತೋರಣಗಳಿಂದ ಕಂಗೊಳಿಸ್ತಿದ್ದಂತ ಒಂದು ಸ್ಥಳಗಳನ್ನ ನೀವು ಕೇಸರಿಮಯ ಮಾಡಿ ಒಂದು ರೀತಿ ಯಾವುದಾದ್ರೂ ಊರಿಗೆ, ನಾನು ಈ ನಾನು ಸ್ವಲ್ಪ ಅನಾರೋಗ್ಯ ಪೀಡಿತನಾದ್ರಿಂದ ನಾನು ಈ ಘಟನೆ ಇರೋದಾಗ ನಾನು ಊರಿನಲ್ಲಿ ಇರಲಿಲ್ಲ, ಊರಿಗೆ ಹೋಗಕ್ಕೂ ಆಗಿರಲಿಲ್ಲ. ಮೊನ್ನೆ ಹೋಗಿದ್ದೆ, ನಾನು ಮೊನ್ನೆ ಹೋಗ್ತಾ ಇದ್ರೇನೆ ನನಗೆ ಒಂದು ರೀತಿಯ ಭಯಂಕರವಾದ ಒಂದು ಎಲ್ಲೋ
ಭೀತಿ ನನ್ನನ್ನ ಕಾಡ ಶುರುವಾಯ್ತು. ಆ ತರದ ಒಂದು ಬಂಟಿಂಗ್ಸು, ಆ ತರದ ಒಂದು ಬಾವುಟಗಳು ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಇರ್ತಕ್ಕಂಥ ಮೊಬೈಲ್ ಟವರ್ಗಳ ಮೇಲೆ ಕೂಡ, ಈ ದೊಡ್ಡ ಅತಿ ಎತ್ತರದ ಎತ್ತರದಲ್ಲಿ ಇರ್ತಕ್ಕಂಥ ಟವರ್ಗಳ ಮೇಲೂ ಕೂಡ ಒಂದು ಈ ಕೇಸರಿ ಧ್ವಜವನ್ನ ಆರಿಸ್ತಾ ಇದ್ದಾರಲ್ಲ. ಇದನ್ನ ಕೇಳ್ತಕ್ಕಂಥವ್ರು ಕನ್ನಡ ನಾಡಿನಲ್ಲಿರ್ತಕ್ಕಂಥ ಕನ್ನಡ ಹೋರಾಟಗಾರರು, ಕನ್ನಡಿಗರು ನಾವು. ಇಲ್ಲಿ ಈ ರಾಜ್ಯದ ರೈತರು, ದಲಿತರು, ಕಾರ್ಮಿಕರು, ಮಹಿಳೆಯರು ಇದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳೋದಕ್ಕಾಗೇನೆ ಇವತ್ತಿನ ಈ ಒಂದು ಪ್ರತಿಭಟನಾ ಧರಣಿ. ಯಾಕೆ ಅಂತ ಹೇಳಿದ್ರೆ, ನಮಗೆ ನಮ್ಮದೇ ಆದ ಸಂಸ್ಕೃತಿ ಇದೆ, ನಮ್ಮದೇ ಆದ ಆಚಾರ ವಿಚಾರಗಳಿದ್ದಾವೆ. ನಾವು ಯಾರು ದೇವರ ವಿರೋಧಿಗಳು ಅಲ್ಲ, ಏನೂ ಅಲ್ಲ. ನಮ್ಮ ತಂದೆ ತಾಯಿಗಳು ಕೂಡ ದೇವರುಗಳನ್ನು ಮಾಡ್ತಾ ಇದ್ರು, ದೇವರುಗಳ ಪೂಜೆ ಮಾಡ್ತಾ ಇದ್ರು ಅವರು. ಆದರೆ ಅದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅವರು ಉಳುಮೆ ಸಂಸ್ಕೃತಿಯನ್ನ ತನ್ನನ್ನೇ ತನ್ನ ದೇವರು ಅಂತ ಮಾಡ್ಕೊಂಡಿದ್ರು. ಕಣವನ್ನ ಪೂಜೆ ಮಾಡ್ತಾ ಇದ್ರು, ಧಾನ್ಯವನ್ನ ಪೂಜೆ ಮಾಡ್ತಾ ಇದ್ರು. ಅಂತ ಒಂದು ಸಂಸ್ಕೃತಿಯ ನಾಡಿನಲ್ಲಿ ಈ ರೀತಿಯ ಬೆಂಕಿ ಹಚ್ಚತಕ್ಕಂಥ RSS BJP ಸಂಘ ಪರಿವಾರದ ಜೊತೆ ಈ JDSನವರು ಸೇರಿಕೊಂಡು ಇವತ್ತು ಬೆಂಕಿಯನ್ನ ಬೃಹದಾಕಾರದಲ್ಲಿ, ದೊಡ್ಡ ಮಟ್ಟದಲ್ಲಿ ಹತ್ತಿ ಉರಿಯುವ ರೀತಿಯಲ್ಲಿ ಮಾಡ್ತಿದ್ದಾರಲ್ಲ, ಇದನ್ನ ತಡೆಯೋದೇ ನಮ್ಮ ಉದ್ದೇಶ. ಅಂತ ಒಂದು ನೆಲ್ಲ ಹುಲ್ಲಿನ ಬೆಂಕಿ ಏನು ಇವತ್ತು ಹತ್ಕೊಂಡಿದೆ, ಅದಕ್ಕೆ ನೀರಿಳಿಸಿ ತಣ್ಣಗಾಗಿಸುವ ಕಾರಣಕ್ಕಾಗಿ ಇದೊಂದು ಬೃಹತ್ತಾದಂತ ಒಂದು ಪ್ರತಿಭಟನಾ ಧರಣಿಯಲ್ಲಿ ನಮ್ಮ ಜನರು ಎಲ್ಲರೂ ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಈ MES ಧ್ವಜವನ್ನ ನಾವು ನಿರಾಕರಣೆ ಮಾಡ್ತಕ್ಕಂಥದ್ದು ಕನ್ನಡ ಧ್ವಜ, ಕನ್ನಡ ಹೋರಾಟಗಾರರೇ ಅವರು ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಇದನ್ನ ಪ್ರಶ್ನೆ ಎತ್ಕೋಬೇಕು. ಯಾಕಾಗಿ ಅವರು ಸುಮ್ಮನಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. MES ನವರು ಕುಂಡಾಟಿಕೆ ಮಾಡ್ತಾ ಇದ್ದದನ್ನ ಅಂತ MES ಕುಂಡರ ಆವಳಿ ಅಂತ ಹೇಳಿ ಮಾಧ್ಯಮದಲ್ಲಿ ಕೂಡ ಬರಿತಾ ಇದ್ರು. ಆದ್ರೆ ಅದೇ MES ನವರು ಹಾಕೊಳ್ತಾ ಇರ್ತಕ್ಕಂಥ ಒಂದು ಧ್ವಜವನ್ನ ನಮ್ಮ ರಾಜಕಾರಣಿಗಳು ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಈ ತರದ ಒಂದು ಇದನ್ನ ಹಾಕೊಂಡು ಕೇಸರಿ ಧ್ವಜವನ್ನ ಹಾಕಿ ಕೇಸರಿ ಶಾಲನ್ನ ಹಾಕೊಂಡು ನಿಂತ್ಕೋತಾರಲ್ಲ, ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವ? ಅದ್ರ ಬದಲು ಹಸಿರು ಕವಲನ್ನ ಹಾಕೊಂಡು ಹೋಗತಾಯ್ತು. ನಾವು ರೈತರ ಪರವಾಗಿದ್ದೀವಿ, ನಾವು ಹಸಿರು ಸಂಸ್ಕೃತಿಯನ್ನ ಉಳಿಸ್ಕೊಳ್ತೀವಿ ಅಂತಕ್ಕಂಥದ್ದನ್ನ ಯಾವುದೇ ರಾಜಕೀಯ ಪಕ್ಷದವರು ಮಾಡಬೇಕಾಗಿತ್ತು. ಅದು ಬಿಟ್ಟು ಕೇಸರಿ ಸಾಲುಗಳನ್ನ ಹಾಕೊಂಡು ಅವರು ಈ ರೀತಿಯ ಜನರ ಧಾರ್ಮಿಕ ಭಾವನೆಗಳನ್ನ ಕೆರಳಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಾನು ಈ ಕೆರವೋಡು ಘಟನೆಗೆ ಸಂಬಂಧಪಟ್ಟಂತೆ ಕೆಲವು ಮಹಿಳೆಯರು ಮಾತಾಡಿರುವಂತ ವಿಡಿಯೋಗಳನ್ನು ಕೂಡ ನಾನು ನೋಡಿದೆ. ಅದರಲ್ಲೊಬ್ಬ ಮಹಿಳೆ ಮಾತನಾಡ್ತಾ ಇದ್ದಾರೆ, 3 ಗಂಟೆ ರಾತ್ರಿಯಲ್ಲಿ SPDC ಬಂದು, 3 ಗಂಟೆ ರಾತ್ರಿಯಲ್ಲಿ SPDC ಬಂದು ಈ ಹನುಮ ಧ್ವಜವನ್ನು ಇಳಿಸುವಂತ ಅಗತ್ಯ ಏನಿತ್ತು ಅಂತ ಕೇಳ್ತಾಳೆ ಆ ತಾಯಿ. ಆದ್ರೆ ನನಗನ್ಸೋದು ಧ್ವಜ ಇಳಿಸಿದ್ದು ಬೆಳಿಗ್ಗೆ 9:30 ಸಂದರ್ಭದಲ್ಲಿ. ಆದ್ರೆ ಈ ಯಾರು ಇದನ್ನ ಪ್ರಚಾರ ಮಾಡಿದ್ದು, ಈ ತರದ ಒಂದು ಸುಳ್ಳು ಪ್ರಚಾರವನ್ನ ಮಾಡಿದಂಥವ್ರು ಯಾರು? ಈಗ ಅವರು ಈ ಕೆರವೋಡು ಗ್ರಾಮಕ್ಕಿರ್ಬೋದು, ಈ ಕನ್ನಡ ನಮ್ಮ ಮಂಡ್ಯ ಜಿಲ್ಲೆಗಿರ್ಬೋದು, ಕರ್ನಾಟಕದ ರಾಜ್ಯಕ್ಕಿರ್ಬೋದು ಬೆಂಕಿ ಹಚ್ಚತಕ್ಕಂಥ ಜನ ಇಂಥ ಸುಳ್ಳು ಸುದ್ದಿಗಳನ್ನ ಹರಡುಬಿಟ್ಟು ಹನುಮಧ್ವಜ ಅಂತಕ್ಕಂಥದ್ದನ್ನ ಎಲ್ಲ ದೇವರು ದಿಂಡುಗಳ ಹೆಸರಿನಲ್ಲಿ ಜನರನ್ನ ಯಾಮಾರಿಸಿ ಒಂದು ರೀತಿಯಲ್ಲಿ ಓಟು ಬಾಚಿಕೊಳ್ತಕ್ಕಂಥ ಓಟನ್ನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವ್ಯಾರು ಒಪ್ಪಲ್ಲ. ಯಾಕೆಂದ್ರೆ ನಾವು ಎಲ್ಲ ಪಕ್ಷದವ್ರಿಗೂ ಕೂಡ, ಕಾಂಗ್ರೆಸ್, ಜನತಾ ದಳ, BJP ಎಲ್ಲರಿಗೂ ಪಾಠ ಕಲಿಸಿದ್ದೀವಿ. ನಮ್ಮ ಮಂಡ್ಯ ಜಿಲ್ಲೆ ಜನ ಬಹಳ ದೊಡ್ಡ ಪ್ರಜ್ಞಾವಂತರಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ರೈತ ಚಳವಳಿ ಇದೆ, ಯಾಕೆ ಅಂದ್ರೆ ಇಲ್ಲಿ ದಲಿತ ಚಳವಳಿ ಇದೆ, ಯಾಕೆ ಅಂದ್ರೆ ಇಲ್ಲಿ ಮಹಿಳಾ ಚಳವಳಿ ಇದೆ, ಕಾರ್ಮಿಕ ಚಳವಳಿ ಇದೆ, ಎಲ್ಲ ಪರಸ್ಪರ ಸಂಘಟನೆಗಳು ಇಲ್ಲಿ ಚಳುವಳಿಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ತರ ಬೆಂಕಿ ಹಚ್ಚುವ ಕೆಲಸವನ್ನ ನಾವು ಒಪ್ಪೋದಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.